उज्झाय मुरुहेन्द्राय सत्यधर्मरताय च भजताम कल्पवृक्षाय नमताम कामधेनु। इवत्तु कन्नड राज्योत्सव तमगेल्ल कन्नड राज्योत्सव शुभाशयगळन्नु हेळ्ता नन्न 11ने यूट्यूब क्लासिगे ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ ಕನ್ನಡ ನಾಡು ನುಡಿಯನ್ನು ಕಟ್ಟಿದಂಥ ಕವಿ ಪುಂಗವರಿಗೆ ನಾಡಿನ ದಿಗ್ಗಜರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇವತ್ತು ನನ್ನ 11ನೇ ಕ್ಲಾಸಿನಲ್ಲಿ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಲಸ ಮಸ ಇದರ ಬಗ್ಗೆ ತಗೊಳ್ಳ. ಫಸ್ಟಕ್ಕೆ ಅಪವರ್ತನಗಳನ್ನು ತಗೊಳ್ಳ. ಇವಕ್ಕೆ ಇಂಗ್ಲೀಷ್ನಾಗ ಫ್ಯಾಕ್ಟರ್ಸ್ ಅಂತ ಹೇಳಿ ಕರೀತಾರೆ. ಅಪವರ್ತನಗಳು, ಅಪವರ್ತನ ನೀವು ಈಗಾಗಲೇ ನೋಡಿರಿ ಏನದು, ಭಾಗಿಸುವಂಥ ಸಂಖ್ಯೆ. ಅಪವರ್ತನ ಅಂತಂದರೆ ಏನು? ಭಾಗಿಸುವ ಸಂಖ್ಯೆ, ಭಾಗಿಸುವ ಸಂಖ್ಯೆ. ಲಸ ಬೇಕಾಯಿತು ಅಂತಂದ್ರೆ ಈ ಭಾಗಿಸುವ ಸಂಖ್ಯೆ, ಸಾರಿ ಮಸ ಬೇಕಾಯಿತು ಅಂತಂದ್ರೆ ಈ ಅಪವರ್ತನಗಳ ಬಗ್ಗೆ ಹೆಚ್ಚಿಗೆ ಲಕ್ಷ ಕೊಡಬೇಕು. ಈ 11ನೇ ಕ್ಲಾಸ್ನೊಳಗೆ ನಾವು ಏನು ಮಾಡೋದು ಅಂತಂದ್ರೆ ಅಪವರ್ತನಗಳ ಬಗ್ಗೆ ಕಲಿದು. ಟೇಕ್ ಫಾರ್ ಎಕ್ಸಾಂಪಲ್, 20ರ ಎಲ್ಲ ಅಪವರ್ತನಗಳು, 20ರ ಎಲ್ಲ ಅಪವರ್ತನಗಳು ಅಂದರೆ ಏನು? 20ನ್ನು ಭಾಗಿಸುವಂಥ, 20ನ್ನು ಭಾಗಿಸುವಂಥ ಸಂಖ್ಯೆಗಳು ಯಾವ? 20ನ್ನು ಭಾಗಿಸುವಂಥ ಸಂಖ್ಯೆಗಳಂದ್ರೆ 20 ಯಾವ್ಯಾವ ಮಗ್ಗಿಯೊಳಗೆ ಬರ್ತೈತಿ ಅನ್ನೋದನ್ನು ಕಂಡುಹಿಡಿದು. ಇದಕ್ಕೆ ಎರಡು ರೀತಿಯಿಂದ ನೀವು ಬರೀಬಹುದು, ಅಂದ್ರೆ ಆ ಅಪವರ್ತನಗಳು ತಂತಾನೆ ಬರ್ಕೋತ ಹೋಗ್ತಾವೆ. ಟೇಕ್ ಫಾರ್ ಎಕ್ಸಾಂಪಲ್, 20ರದ್ದು ನಾವು ಎಲ್ಲ ಅಪವರ್ತನ ತೆಗೆಯುವ ಹೊತ್ತಿನಾಗ 1 20ಲೆ ಎಲ್ಲರಿಗೂ ಗೊತ್ತೈತಿ ಏನ 20 ಅನ್ನುವಂಥ ಸಂಖ್ಯೆ. ಸಾರಿ, ಈ ಒಂದು ಸಂಖ್ಯೆ ತನ್ನಿಂದ ಮತ್ತು ಒಂದರಿಂದ ನಕ್ಕಿ ಭಾಗ ಆಗ್ತೈತಿ, ಹೌದು. ಇನ್ನು ಇದು ಸಮಸಂಖ್ಯೆ ಇರೋದರಿಂದ 2ರಿಂದ ಮತ್ತು 10ರಿಂದ ಭಾಗ ಆಗ್ತೈತಿ. 2ರಿಂದ ಭಾಗ ಆಗ್ತೈತಿ, 2 ಎಷ್ಟಲೇ 20, 2 10ಲೆ 20. ಇದ್ರದ್ದು ಮೊತ್ತ 3ನ್ ಮಗಿಯಾಗಂತೂ ಇಲ್ಲ ಇದು, ಯಾಕಂದ್ರೆ 3ನ್ ಮಗ್ಗಿಯೊಳಗೆ ಬರುವಂಥ ಸಂಖ್ಯೆ ಅಂತ ಹೇಳಿ ಇದನ್ನು ಕೂಡಿಸಿ ನೋಡಬೇಕಾಗಿಲ್ಲ. ಯಾಕಂದರೆ ಒಂದು ದೃಷ್ಟಿಯಿಂದನ ಕಂಡು ಹಿಡಿಬೋದು ಇದನ್ನು, ಹೌದು. ಇನ್ನು 3ಲೆ ಆಗೋದಿಲ್ಲ, 4ರಲ್ಲೆ ಆಗ್ತೈತಿ, 4 5ಲೆ 20. ಇಲ್ಲಿ ನೋಡ್ರಿ, 1 ಸಿಕ್ತಂದರೆ ಅದ್ರ ಮುಂದಿನ ಸಿಗತೈತಿ. ಇನ್ನು ಇನ್ ಬಿಟ್ವೀನ್ 4 ಮತ್ತು 5ರ ನಡುವೆ ಏನಾದರೂ ಸಂಖ್ಯೆಗಳದಾವಣ ಇಲ್ಲ. ಹಂಗಾದ್ರೆ 20 ನಕ್ಕಿ 8ರಿಂದ ಭಾಗ ಆಗ್ತೈತಿ, ಇನ್ನು ಯಾವುದರಿಂದನೂ ಭಾಗ ಆಗೋದಿಲ್ಲ. ಇದ 4 ಮತ್ತು 5ನ ಕೊನೆ. ಹಂಗಾದರೆ ಒಟ್ಟು ಎಷ್ಟು ಅಪವರ್ತನಗಳನ್ನ ಹೊಂದಿತ್ತು 20? 1 2 3 4 5 6. ಅದು 20ಕ್ಕೆ 6 ಅಪವರ್ತನಗಳಿವೆ. ಇದನ್ನು ಹಿಂಗೂ ಬರೀಬೋದು, 1 20ಲೆ 1 20ಲೆ 2 10ಲೆ 4 5ಲೆ. ಇಲ್ಲಿ 3ಲೆ ಅಂತೂ ಆಗೋದಿಲ್ಲ. ಈ ಕಡೆಯಿಂದ ಓದೋದು ಹೆಂಗೆ ಓದೋದು? 1 2 4 5 10 20. ಯಾಕಂದರೆ ಇಲ್ಲಿ ಜಾಗ ಉಳಿತೈತಿ, ಉಳಿಲಿಕ್ಕಿಲ್ಲ. ಹಿಂಗೂ ಕೆಲವೊಂದು ಜನ ಬರೀತಾರೋ, ಹಿಂಗೂ ಬರೀತಾರು. ಹಿಂಗೆ ಬರೀದನ ಸೂಕ್ತ ಎನ್ಸೋತ್ನಾಗ ಹಿಂಗೆ ಹೋಗೋದು ಹೆಂಗೆ, ಹೌದು.
1, 2, 3, 4, 5, 6 ಹೆಂಗೋ ಎನಿಸರ ಬರ್ತೈತಿ. ಆದ್ರೆ ಏರ್ಕೆ ಕ್ರಮದಲ್ಲಿ ಅಪವರ್ತನಗಳನ್ನು ಬರೆಯುವತ್ತಿನಾಗ ಹೆಂಗು ಅಂತ. ಇನ್ನು ನೋಡ್ರಿ, ಇದು ಜರ್ಕರ್ತಿತ್ತಂದ್ರೆ ಯಾವುದು ವರ್ಗ ಸಂಖ್ಯೆ ಜರ್ಕರ್ತಿತ್ತಂದ್ರೆ, ಈಗ ಟೇಕ್ ಫಾರ್ ಎಕ್ಸಾಂಪಲ್ 100, 100ರ ಎಲ್ಲ ಅಪವರ್ತನಗಳು ಹೌದು. 100ರ ಎಲ್ಲ ಅಪವರ್ತನಗಳನ್ನು ಬರೆಯಾಕಿದ್ವಿ ಅಂದ್ರೆ ಕಂಪಲ್ಸರಿ ತಣ್ಣಿಂದ ಮತ್ತು ಒಂದರಿಂದ ಆಗತೈತಿ. 100ರಲ್ಲಿ ಇದು ಸಂಖ್ಯೆ ಇರೋದ್ರಿಂದ ಎರಡರಲ್ಲೇ ಭಾಗ ಆಗ್ತೈತಿ. 2 ಬರೆದ್ರೆ ಅಂದರೆ ಇದರ ಅರ್ಧ ಬರ್ದೇ ಬಿಡೋದು. 2 50 ಇದ್ರ ಮೊತ್ತ 1 ಇರೋದ್ರಿಂದ ಇದು 3 ಆಗಿಲ್ಲ. ಕೊನೆಗೆ 2 ಪೂಜಿದಾವ ಅಂದರೆ 4 ಮಗ್ಗೆ ಆಗೈತಿ. 4 ಎಷ್ಟಲೇ ಅಂದರೆ ಇದ್ರ ಡಬಲ್ ಆಗೈತಿ ಅಂದರೆ ಇದರ ಅರ್ಧ ಬರೆದು ಬಿಡೋದು. 4 25 ಕೊನೆಗೆ ಪೂಜೆ ತಿಂದಿಂದ 5 ಭಾಗ ಆಗ್ತೈತಿ. 5 20 100 ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನೇನು ಮಾಡಿಬಿಡ್ದು 5 ಭಾಗಿಸ್ಬಿಡ್ದು. 5 2 10 0 ಈಚೆ ಕಡೆ 5 ಬರ್ರಿ, ಈಚೆ ಕಡೆ 20 ಬರೀತೀರಿ. 5 20 ಆಯಿತು. ಇನ್ನು ನೋಡ್ರಿ, ಇಲ್ಲಿ 2 ಮತ್ತು 3 ಆಗಿಲ್ಲ ಅಂದರೆ ಇದು 6 ಆಗೋದಿಲ್ಲ, 7 ಅಂತೂ ಭಾಗಿಸಿ ನೋಡಾಕಬೇಕು. ಇಲ್ಲೇ ಶಕ್ಯತೆ ಇಲ್ಲೇ ಭಾಗಿಸಿ ನೋಡುವಂಥ ಪ್ರಯತ್ನ ಮಾಡಿರಿ. 7 ಅಂದಲೇ 7 30 ಉಳಿತು, 7 ಮಗ್ಗಿಯಾಗಿ 30 8 ಮಗ್ಗಿಯಾಗೈತನ ಟೆಸ್ಟ್ ಮಾಡಾಕಬೇಕು. ಯಾಕೆ ಈ 3 ಅಂಕಿಗಳನ್ನು ಭಾಗಿಸಿ ನೋಡಾಕಬೇಕು. 8 ಅಂದಲೇ 8 2 ಉಳಿತು, 20 8 ಮಗ್ಗಿಯಾಗಿ 20 3 ಆಗಿಲ್ಲ, ಸಾರಿ 9 ನೋಡಬೇಕಾದ್ರೆ ಇದ್ರ ಮೊತ್ತ 1 9 ಆಗೋದಿಲ್ಲ. ಇನ್ನು ಯಾವುದು ಉಳಿತು? 10 10 ಅಂತ ಹೇಳಿ 2 ಬರೆಯುವಂಗಿಲ್ಲ. ನಾವು ಟೆಸ್ಟ್ ಮಾಡ್ತಾ ಇರುವುದು ಯಾವ ಅಪವರ್ತನಗಳು ಅದಾವು ಅನ್ನೋದನ್ನು. ಅಂದರೆ ಇದು 100 ಯಾವ ಸಂಖ್ಯೆಗಳಿಂದ ಭಾಗ ಆಗ್ತೈತಿ ಅನ್ನೋದನ್ನು ನಾವು ಟೆಸ್ಟ್ ಮಾಡಾಕ್ತಿದ್ದೀವಿ ವಿನಃ 10 10 100 ಅಂತ ಹೇಳಿ ಮಾಡಾಕತ್ತಿಲ್ಲ. ಆ ನಂತರ ಇದಕ್ಕೆ 11 12 13 ಹಿಂಗೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದರ ಎಲ್ಲ ಅಪವರ್ತನ ಬೇಕಾಗಿದ್ದು ಅಂದ್ರೆ ಇದರ ವರ್ಗಮೂಲ ತನಕ ಅಟ್ಟಕ್ಕೆ ಚೆಕ್ ಮಾಡೋದು. ಯಾವುದೋ ಸಂಖ್ಯೆ ತೊಗೊಂಡ್ರೆ ಅದರ ಸಮೀಪದ ವರ್ಗಮೂಲ ತೆಗೆದು ಅಂತಂದ್ರೆ ಆ ವರ್ಗಮೂಲದವರೆಗೆ ಸಂಖ್ಯೆಗಳನ್ನು ನೋಡಿದ್ವಿ ಅಂದರೆ ಮುಗೀತು. ಈಗ ನೋಡ್ರಿ, 10 ಎಷ್ಟು ಅಪವರ್ತನ ಅದಾವ ಅಂತಂದ್ರೆ 1 2 3 4 5 6 7 8 9 ಸೊ 10 9 ಅಪವರ್ತನಗಳಿವೆ. ಸರ್ ಇದು ಏನ 200 ಅಪವರ್ತನ 300 ಅಪವರ್ತನ ಹೆಂಗ ತೆಗಿಬೋ? ಏನು ತೊಂದರೆ ಇಲ್ಲ. ಈಗ 300 ದಿನ ಅಪವರ್ತನ ತೆಗೆದು 300ರ ಎಲ್ಲ ಅಪವರ್ತನಗಳು ಕೇಳ್ರಂದ್ರೆ ನೀವು 1 300 ಅಂತೂ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ. 2 ಪೂಜೆ ಐತಿ, ಇದರ ಅರ್ಧ ಬರೀತೀರಿ. ಇದು ನೋಡ್ರಿ 3 ಹೋಗೈತಿ ಇದು, ಯಾಕಂದರೆ ಇದ್ರ ಮೊತ್ತ 3 ಐತಿ. 300 ಲಾಸ್ಟಿಗೆ 2 ಪೂಜೆದಾವ ಅಂದರೆ 4 ಆಗ್ತೈತಿ ನೋಡ್ರಿ. 250 ಐತಿ, 4 ಇದರ ಅರ್ಧಲೇ 75 ಚೆಕ್ ಮಾಡೋರಿದ್ರೆ ಮಾಡ್ಬೋದು. 4 7 28 4 5 20 ಲಾಸ್ಟಿಗೆ ಪೂಜೆ ಐತಿ ಅಂದ್ರೆ 5 ಭಾಗ ಆಗ್ತೈತಿ. 5 6 30 ಪೂಜೆ 2 3 ಆಗೈತೆ ಅಂದ್ರೆ ನಕ್ಕಿ 6 ಆಗ್ತೈತಿ. 6 5 30 ಪೂಜೆ 7 7 4 28 20 ಉಳಿತು ನೋ. 8 3 24 6 ಉಳಿತು 68 ಆಗಿಲ್ಲ. ಇದ್ರ ಮೊತ್ತ 3 ಇರೋದ್ರಿಂದ 9 ಆಗೋದಿಲ್ಲ, 10 ನಕ್ಕಿ ಆಗ್ತೈತಿ. 10 30 ಪೂಜೆ. ಇನ್ನು ನೋಡ್ರಿ 3 4 11 ಚೆಕ್ ಮಾಡಿರಿ,
ಮೂರು ಪೂಜೆ ಮೂರ ಆಗ್ತೈತಿ, ಹನ್ನೊಂದರಲ್ಲಿ ಆಗೋದಿಲ್ಲ. ಮೂರು ನಾಲ್ಕರಲ್ಲಿ ಆಗಿತ್ತಂದ್ರೆ ನಕ್ಕೆ ಹನ್ನೆರಡರಲ್ಲಿ ಆಗ್ತೈತಿ. ಹನ್ನೆರಡು ಎರಡಲೆ ಇಪ್ಪತ್ನಾಲ್ಕು, ಆರು ಉಳಿತು, ಹನ್ನೆರಡು ಐದಲೆ ಅರವತ್ತು. ಇನ್ನು ಹದಿಮೂರು ಹದಿನಾಲ್ಕು, ಇಲ್ಲಿ ಏಳಲೇ ಆಗಿತ್ತಂದ್ರೆ ಹದಿಮೂರಲ್ಲೇ ಚೆಕ್ ಮಾಡಾಕಬೇಕು, ಯಾಕೆ ಬಾಚಿತ್ ನಿಮ್ಮಿಲ್ಲ. ಹದಿಮೂರು ಎರಡಲೆ ಇಪ್ಪತ್ತಾರು, ನಲವತ್ತು ಉಳಿತು, ಹದಿಮೂರು ನಮಗೆ ಆಗಿಲ್ಲ. ಹದಿನಾಲ್ಕು ನೋಡ್ರಿ, ಹದಿನೈದು, ಹಾಂ ಹದಿನಾಲ್ಕು ಏಳರಲ್ಲಿ ಆಗಿತ್ತಂದರೆ, ಇಲ್ಲಿ ಎರಡು ಮತ್ತು ಏಳರಲ್ಲಿ ಆಗಿತ್ತಂದರೆ ಹದಿನಾಲ್ಕರಲ್ಲೇ ಆಗೋ ಚಾನ್ಸ್ ಇತ್ತು, ಅದಿಲ್ಲ. ಹದಿನೈದರಲ್ಲೇ ಆಗ್ತೈತಿ, ಹದಿನೈದು ಇಪ್ಪತ್ತಲೆ ನೋಡ್ರಿ, ಇಲ್ಲೇ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತರವರೆಗೆ ಚೆಕ್ ಮಾಡ್ಬೋದು, ಹೌದು. ಹಾಂ, ಇನ್ನು ಹದಿನಾರಲ್ಲೇ ನೋಡ್ರಿ, ಎಂಟರಲ್ಲೇ ಆಗಿಲ್ಲ, ಹದಿನಾರಲ್ಲೇ ನೋ ಚಾನ್ಸ್. ಹದಿನೇಳಲೇ ಹದಿನೇಳು ಎರಡಲೇ ಮೂವತ್ತ್ನಾಲ್ಕು, ಹದಿನೇಳು ಒಂದಲೇ ಹದಿನೇಳು, ಎಷ್ಟು ಉಳಿತು, ಹದಿಮೂರು ಉಳಿತು, ನೂರ ಮೂವತ್ತು, ಹದಿನೇಳು ನಮಗೆ ಆಗಿಲ್ಲ. ಹದಿನೆಂಟರಲ್ಲೇ ಆಗೋ ಚಾನ್ಸ್ ಇಲ್ಲ, ಯಾಕೆ ಒಂಬತ್ತರಲ್ಲೇ ಆಗಿಲ್ಲ ಅಂದಿಂದ ಶಕ್ಯತೆ ಭಾಳ ಕಡಿಮೆ ಐತಿ. ಹದಿನೆಂಟಿಲ್ಲ, ಹತ್ತೊಂಬತ್ತು ಚೆಕ್ ಮಾಡಿರಿ, ಹತ್ತೊಂಬತ್ತೊಂದಲೇ ಹತ್ತೊಂಬತ್ತ, ಎಷ್ಟು ಉಳಿತು, ಹತ್ತು ಉಳಿತು, ಇಲ್ಲ. ಹಾಂ, ಹತ್ತೊಂಬತ್ತಾದ ನಂತರ ಇಲ್ಲಿ ಹತ್ತರಾಗ ಒಂಬತ್ತು ಆದರೆ ಒಂದು ಕೈಲೇ ಬಂದು ಹನ್ನೊಂದು, ನೂರ ಹತ್ತು, ಹತ್ತೊಂಬತ್ತು ನಮಗೆ ಆಗಿಲ್ಲ. ಇಪ್ಪತ್ತರಲ್ಲಿ ಅಂತೂ ಚೆಕ್ ಮಾಡಿದೆವು, ಇನ್ನು ಮೂಡು ಅವಶ್ಯಕತೆ ಇಲ್ಲ. ಅದಕ್ಕೆ ಏನು ಮಾಡೋದು, ಈ ಮುನ್ನೂರರ ಸಮೀಪದ ವರ್ಗಮೂಲ ಎಷ್ಟು ನೋಡ್ಕೊಳ್ಳಿ. ಮುನ್ನೂರರ ಸಮೀಪದ ವರ್ಗಮೂಲ ಎಷ್ಟು, ಹದಿನೈದು ಹದಿನೈದಲೆ ಎರಡುನೂರ ಇಪ್ಪತ್ತೈದು, ಇಪ್ಪತ್ತು ಇಪ್ಪತ್ತಲೆ ನಾಲ್ಕುನೂರು ಐತಿ, ಹೌದು. ಹಂಗಾದ್ರೆ ಇಪ್ಪತ್ತರೊಳಗನೆ ಚೆಕ್, ಹೌದು. ಹಂಗಾದ್ರೆ ಮುಗೀತು ನೋಡ್ರಿ, ಸಮೀಪದ ವರ್ಗಮೂಲ ಹದಿನಾರು ಹದಿನೇಳು ಹದಿನೆಂಟು, ಹದಿನೆಂಟರ ಚಕ ಚೆಕ್ ಮಾಡ್ರಿ ಅಂದ್ರೆ ಅವಶ್ಯಕತೆ ಇಲ್ಲ. ಇದೀಗ ನಾವು ಅದನ್ನು ಹದಿನೆಂಟು ಹದಿನೆಂಟರಲ್ಲಿ ಮುನ್ನೂರ ಇಪ್ಪತ್ತ್ನಾಲ್ಕು, ನಾವು ಇದೀಗ ಏನು ಮಾಡಿದ್ವು, ಹತ್ತೊಂಬತ್ತು ಚೆಕ್ ಮಾಡಿದ್ವು, ಹೌದು. ಅನಾವಶ್ಯಕ ಕೆಲಸ ಆಯಿತು. ಅದಕ್ಕೆ ಏನು ಮಾಡಬೇಕು, ಮೊದಲು ಸಮೀಪದ ವರ್ಗಮೂಲ ನೋಡ್ಕೊಂಡು ಇಲ್ಲಿ ಬರೆದಿಟ್ಕೊಳ್ಳೋದು. ಸಮೀಪದ ವರ್ಗಮೂಲ ಹದಿನೆಂಟು ಅನ್ನೋದು ಪ್ರಜ್ಞೆ ಇರಬೇಕು, ಅಲ್ಲೇ ತನಕ ನೋಡ್ರೆ ಮುಗಿದು ಹೋಗ್ತು. ಹಾಗಾದ್ರೆ ಇವೆಲ್ಲ ಬಂದಾವು, ಇದಕ್ಕೇನು ಸಂಬಂಧ ಇಲ್ಲ, ನೀವು ಎಲ್ಲಿ ತನಕ ಚೆಕ್ ಮಾಡಬೇಕು. ಆದ್ದರಿಂದ ಮೂವತ್ತು ಮುನ್ನೂರಕ್ಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಎಲೆವನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ಹದಿನೆಂಟು ಅಪವರ್ತನ ಮುನ್ನೂರಕ್ಕದವು. ಮುನ್ನೂರು ಎಷ್ಟು ಸಂಖ್ಯೆಗಳಿಂದ ಭಾಗ ಆಗ್ತೈತಿ ಅಂತಂದ್ರೆ ಹದಿನೆಂಟು ಸಂಖ್ಯೆಗಳಿಂದ ಮುನ್ನೂರು ಭಾಗ ಆಗ್ತೈತಿ ಅನ್ನೋದನ್ನು ಕಟ್ಕೊಂಡು, ಇದು ಎಲ್ಲ ಅಪವರ್ತನಗಳು ಆಯಿತು. ಇನ್ನು ನಿಮಗೆ ನವೋದಯ ಪರೀಕ್ಷೆಗೆ ಏನು ಕೇಳ್ತಾರೋ ಅಂತಂದರೆ, ಇಪ್ಪತ್ನಾಲ್ಕಕ್ಕೆ ಇರುವ ಎಲ್ಲ ಅಪವರ್ತನಗಳೆಷ್ಟು, ಮೂವತ್ತು ಯಾವ ಯಾವ ಸಂಖ್ಯೆಗಳಿಂದ ಭಾಗವಾಗುವುದು, ಎಲ್ಲ ಇದ ಸೇಮ ಬರ್ತವೆ. ಒಂದು ವರ್ಷ ಕೇಳಿದ್ರು ಒಬ್ಬನ ವಯಸ್ಸಿನ ಇಬ್ಬರು ತಂದೆ ಮಗನ ವಯಸ್ಸಿನ ಮೊತ್ತ ಎರಡುನೂರ ಹತ್ತು, ಅದರ ಗುಂಡ್ಲಬ್ಧ ಎಂತಿಷ್ಟು, ಆದರೆ ಅವರಿಬ್ಬರು ವಯಸ್ಸೆಷ್ಟ ಅಂತ ಹೇಳಿ ಕೇಳಿದರು. ಆದ ಅಂಥದ್ರೊಳಗೂ ಈ ಎಲ್ಲ ಅಪವರ್ತನನ ಬರ್ತೈತಿ ಅನ್ನೋದನ್ನು ನಿಮಗೆ ಹೇಳಲಿಕ್ಕೆ ಐತಿ ಬುಕ್ಕಿನಾಗ. ಇದನ್ನು ಬಿಡಿಸುವ ಹೊತ್ತಿನಾಗ, ಯಾವುದು ಪ್ರಶ್ನೆ ಪತ್ರಿಕೆ ಬಿಡಿಸುವ ಹೊತ್ತಿನಾಗ ನಾನು ನಿಮಗೆ ಆ ಇದನ್ನು ಹೇಳ್ಕೊಡ್ತೀನಿ. ಇನ್ನು ಇದರೊಳಗೆ ಅಪವರ್ತನದಾಗ ಅವಿಭಾಜ್ಯ ಅಪವರ್ತನಗಳು ಇದ್ರ ಬಗ್ಗೆನೂ ಕೇಳ್ತೇನೆ. ಅವಿಭಾಜ್ಯ ಅಪವರ್ತನ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಹೇಳಿ, ಏನ ಪ್ರೈಮ್ ಫ್ಯಾಕ್ಟ್ರೈಸೇಷನ್, ಪ್ರೈಮ್ ಫ್ಯಾಕ್ಟ್ರೈಸೇಷನ್. ಇದು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತಂದ್ರೆ ಏನ, ಸಾವಿರದ ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ
ಅಂತೇಳಿ ಹಿಂಗೆ ಕೇಳಿದ್ರೆ ಈ ಸಾವಿರನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಬಿಡ್ತು. ಎರಡು ಐದಲೇ ಹತ್ತು ಓಜಿ ಕಂಪಲ್ಸರಿ ಏನು ಮಾಡಿಬಿಡೋದು, ಅರ್ಧ ಬರ್ಧ ಬಿಡೋದು. ಎರಡು ಎರಡುನೂರ ಐವತ್ತಲೇ ಲಾಸ್ಟಿಗೆ ಪೂಜೆ ಐತಿ, ಯಾತಕ್ಕೆ ತ್ರಾಸು ತಗೋತೀರಿ? ಐದನ್ನ ಮಗಾಗೈತಿ, ಐದನ್ನು ತೊಗೊಂಡ್ರಿ ಅಂದ್ರೆ ಇದು ಐದು ಪಟ್ಟು ಕಡಿಮೆ ಆಗ್ತೈತಿ. ಆದ್ದರಿಂದ ಐದರಲ್ಲಿ ತಗೋರಿ. ಐದು ಐದಲೇ ಪೂಜೆ, ಐದು ಹತ್ತಲೇ, ಎರಡು ಐದಲೇ, ಐದು ಒಂದಲೇ. ಇವತ್ತಿನ ಮಾತ್ರ ಕಂಪಲ್ಸರಿ ಏನು ಮಾಡಿರಿ, ಏರಿಕೆ ಕ್ರಮದಾಗನೇ ಬರ್ತಿರ್ಬೋದು. ಹೆಂಗೆ ಹಾಕಿರುವ ಲೆಕ್ಕವು, ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಮೂರು ಎರಡು ಅದಾವೆ ನೋಡ್ರಿ. ಹ್ಞೂ, ಐದುಗಳು ಎಷ್ಟು ಅದಾವೆ, ಮೂರು ಅದಾವೆ. ಈ ರೀತಿ ಸರಿ ಒಂದು ಸಾವಿರ ಪ್ರೈಮ್ ಫ್ಯಾಕ್ಟರೈಸೇಷನ್ ಇದನ್ನು ಒಡ್ಕೋತ ಹೋಗೋದು. ಹ್ಞೂ, ಈ ರೀತಿ ಮಾಡಿರಿ ಅವಿಭಾಜ್ಯ ಪಡ್ತೀನಿ. ಐದು ಸಾವಿರದ ಕೇಳ್ಬೋದು, ಮತ್ತು ಐದು ಸಾವಿರದ ಐದುನೂರ ಐವತ್ತೈದ್ರದ್ದು ಕೇಳ್ಬೋದು. ಓಕೆ, ನೋ ಪ್ರಾಬ್ಲಮ್. ಐದು ಒಂದಲೇ 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 ಹನ್ನೊಂದು ನಮಗೆ ಆಗದ ನೋಡು, ಹನ್ನೊಂದು ಒಂದಲೇ ಹನ್ನೊಂದು ಒಂದಲೇ. ಹೌದು, ಡೈರೆಕ್ಟಾಗಿ ಹನ್ನೊಂದರಿಂದ ತೊಗೊಳ್ರಿ, ಹನ್ನೊಂದು ಪಟ್ಟು ಕಡಿಮೆ ಆಗ್ತೈತಿ. ಹನ್ನೊಂದು ಒಂದಲೇ ಹನ್ನೊಂದ ಒಂದು ಇಳಿಸ್ಕೊತ್ರಿ, ಭಾಗತ್ವದಲ್ಲ ಪೂಜೆಗೆ ಕೊಡ್ರಿ. ಹನ್ನೊಂದು ಒಂದಲೇ ಹನ್ನೊಂದ ನೂರ ಒಂದು ಅವಿಭಾಜ್ಯ ಸಂಖ್ಯೆ ಐತಿ. ಹಾಗಾದ್ರೆ ಐದು ಸಾವಿರದ ಐದುನೂರ ಐವತ್ತರ ಅವಿಭಾಜ್ಯ ಪೂರ್ತನಗಳು ಯಾವ್ಯಾವಪ್ಪ ಅಂತಂದ್ರೆ ಐದು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಒಂದು ನೂರ ಒಂದು. ಇದನ್ನೆಲ್ಲ ಗುಣಿಸಿದ್ವಿ ಅಂತಂದ್ರೆ ಈ ಸಂಖ್ಯೆ ಬಂದುಬಿಡ್ತೈತಿ. ಅವಿಭಾಜ್ಯ ಅಪವರ್ತನಗಳು ಇದು ಅಪವರ್ತನೀಕರಣ. ಇನ್ನು ಮಸಾ ಎಚ್ ಸಿ ಎಫ್ ಜಿ ಸಿ ಎಫ್ ಅಂತ ಹೇಳಿ ಕರೀತಾರೆ. ಅದಕ್ಕೆ ಗ್ರೇಟೆಸ್ಟ್ ಕಾಮನ್ ಫ್ಯಾಕ್ಟರ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಮಹತ್ತಮ ಸಾಮಾನ್ಯ ಅಪವರ್ತ, ಮಹತ್ತಮ ಸಾಮಾನ್ಯ ಅಪವರ್ತನ, ಅಪವರ್ತೆ ಅಲ್ಲ ಅಪವರ್ತನ, ಅತಿ ದೊಡ್ಡ ಭಾಗಿಸುವ ಸಂಖ್ಯೆ, ದತ್ತ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಮಸಾ ಅಂದ್ರೇನ, ದತ್ತ ಸಂಖ್ಯೆಗಳನ್ನು ಭಾಗಿಸುವಂಥ ಅತಿ ದೊಡ್ಡ ಸಂಖ್ಯೆ. ಮಹತ್ತಮ ಸಾಮಾನ್ಯ ಅಪವರ್ತನದ ಅರ್ಥ ಏನಂತಂದ್ರೆ ದತ್ತ ಅಂದರೆ ಕೊಟ್ಟ, ಕೊಟ್ಟ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಓಕೆ, ಹಂಗಾದ್ರೆ ಮೂವತ್ತು ನಲವತ್ತರ ಮಸಾ ಏನು ಅಂತ ಹೇಳಿ ಕೇಳಿದಾಗ ಇದನ್ನು ಮೂರ್ನಾಲ್ಕು ನಮೂನಿ ಕಂಡುಹಿಡಿಬೋದು. ಒಣ್ಣೆದ್ದು ಯಾವ ಪದ್ಧತಿ ಅಂತಂದ್ರೆ ಎಲ್ಲ ಅಪವರ್ತನ ಪದ್ಧತಿಯಿಂದ ಕಂಡುಹಿಡಿಬೋದು. ಮೂವತ್ತರ ಎಲ್ಲ ಅಪವರ್ತನಗಳು ಒಂದು ಫಸ್ಟ್ ಕೇಳಿನ್ಲ ಹೇಗೆ ಯಾಕೆ ಬರಿಬೇಕು ಅನ್ನೋದು, ಹಾಂ ಇಂಥಲ್ಲಿ ಉಪಯೋಗ ಆಗ್ತೈತೆ ನೋಡ್ರಿ. ಒಂದು ಮೂವತ್ತಲೆ, ಎರಡು ಹದಿನೈದಲೆ, ಮೂರು ಹತ್ತಲೆ, ನಾಲ್ಕರಲೆ ಇಲ್ಲ, ಐದು ಆರಲೆ, ಐದು ಆರು ನಡು ಯಾವ ಸಂಖ್ಯೆ ಇಲ್ಲ ಅಂದಿಂದ ನಮ್ಮ ಅಪವರ್ತನ ಮುಗಿದು. ನಲವತ್ತರ ಎಲ್ಲ ಅಪವರ್ತನಗಳು ಒಂದು ನಲವತ್ತಲೆ, ಎರಡು ಇಪ್ಪತ್ತಲೆ, ಮೂರಲೆ ಅಂತೂ ಇಲ್ಲ, ನಾಲ್ಕು ಹತ್ತಲೆ,
ಐದು ಎಂಟ್ಲೆ ಎರಡ ಮೂರಲೇ ಆಗಿಲ್ಲ ಅಂತಲೇ ಆರಲೇ ಆಗೋದಿಲ್ಲ ಏಳಲೇ ಒಂದ ಚೆಕ್ ಮಾಡೋದು ಏಳು ಐದಲೇ ಮೂವತ್ತೈದು ಐತಿ ಇಲ್ಲ ಇಲ್ಲಿ ನೋಡ್ರಿ ಮೂವತ್ತು ಮತ್ತು ನಲವತ್ತನ್ನು ಭಾಗಿಸುವಂಥ ಎಲ್ಲ ಸಂಖ್ಯೆಗಳನ್ನು ನೋಡ್ರಿ ಇವೆರಡೂ ಭಾಗ ಆಗ್ಸುತ್ತೆ ಒಂದು ಭಾಗ ಮಾಡ್ತತಿ ಎರಡು ಭಾಗ ಮಾಡ್ತತಿ ಐದು ಮಾಡ್ತತಿ ಹತ್ತು ಮಾಡ್ತತಿ ಹದಿನೈದರಿಂದ ಮೂವತ್ತು ಭಾಗ ಆಗ್ತೈತಿ ಆದರೆ ನಲವತ್ತು ಭಾಗ ಆಗೋದಿಲ್ಲ ಅಂದರೆ ಇಲ್ಲಿರುವಂಥ ಮೂವತ್ತು ಮತ್ತು ನಲವತ್ತರ ಸಾಮಾನ್ಯ ಅಪವರ್ತನಗಳು ಯಾವ್ಯಾವಪ್ಪ ಅಂತಂದರೆ ಒಂದು ಎರಡು ಐದು ಹತ್ತು ಆದ್ದರಿಂದ ಮೂವತ್ತು ಮತ್ತು ನಲವತ್ತರ ಮ ಸಾ ಅ ಮಹತ್ತಮ ದೊಡ್ಡದಾದಂಥ ಸಾಮಾನ್ಯರುವಂಥ ಎರಡು ಥರ ಆಗಿರುವಂಥದ್ದು ಇವೆರಡು ಥರನೂ ಭಾಗಿಸುವಂಥದ್ದು ಮತ್ತು ಅದು ಅಪವರ್ತನ ಆಗಿರಬೇಕು ದೊಡ್ಡದಿರಬೇಕು ಎರಡು ಥರನೂ ಭಾಗಿಸ್ಬೇಕು ಅಂತ ಅದು ಯಾವುದಪ್ಪ ಅಂತಂದರೆ ಹತ್ತು ಆ ಸಂಖ್ಯೆ ಮೂವತ್ತು ಮತ್ತು ನಲವತ್ತನ್ನು ಭಾಗಿಸುವಂಥ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತಂದರೆ ಹತ್ತು ಮೂವತ್ತು ಮತ್ತು ನಲವತ್ತರ ಮಸ ಅಂದರೆ ಏನು ಮಸ ಯಾವುದು ಅಂತಂದರೆ ಹತ್ತು ಅನ್ನೋದು ಗೊತ್ತಾಗ್ತದೆ ಈ ಪದ್ಧತಿ ಭಾಳ ಒಳ್ಳೆಯದೈತಿ ಆದರೆ ಇಲ್ಲಿ ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಕೊಟ್ಟರೆ ಈ ಪದ್ಧತಿಯಿಂದ ಮಾಡಲಿಕ್ಕೆ ಭಾಳ ಟೈಮ್ ವೇಸ್ಟ್ ಆಗ್ತೈತಿ ಆದ್ದರಿಂದ ಈ ಪದ್ಧತಿಯನ್ನು ಸುಮ್ ತಿಳ್ಕೊಳ್ಳಿಕ್ಕೆ ಅಷ್ಟ ವಿಚಾರ ಮಾಡೋದು ಆದರೆ ಮಸ ತೆಗಿಲಿಕ್ಕೆ ಏನು ಉಪಯೋಗಿಸೋದಪ್ಪ ಅಂತಂದರೆ ಇದನ್ನು ಅವಿಭಾಜ್ಯ ಸಂಖ್ಯೆಯಿಂದ ಸಾಮಾನ್ಯವಾಗಿ ಭಾಗಿಸುವುದರಿಂದ ಕಂಡುಹಿಡಿದು ಮೂವತ್ತು ಮತ್ತು ನಲವತ್ತು ಇದನ್ನ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸ್ಬೋದು ನಾವು ಎರಡು ಥರನೂ ಭಾಗ ಹಾಕಿಸುವಂಥ ಸಂಖ್ಯೆ ಇರಬೇಕಾ ಎರಡು ಹದಿನೈದಲೇ ಅವಿಭಾಜ್ಯ ಸಂಖ್ಯೆಗಳಿಂದ ಎರಡು ಇಪ್ಪತ್ತರಲೇ ಐದು ಮೂರಲೇ ಐದು ನಾಲ್ಕಲೇ ಮೂರು ಮತ್ತು ನಾಲ್ಕು ಒಂದೇ ಸಂಖ್ಯೆಯಿಂದ ಭಾಗ ಆಗೋದಿಲ್ಲ ಆದ್ದರಿಂದ ಮುಂದೆ ಹೋದ್ರೆ ಡೇಂಜರ್ ಈಗ ಏನು ಮಾಡೋದು ಎರಡು ಮತ್ತು ಐದನ್ನು ಗುಣಿಸಿ ಹತ್ತು ಮ ಸಾ ಅಂತೇಳಿ ಮಾಡ್ಬೋದು ಇದಕ್ಕೆ ಅವಿಭಾಜ್ಯ ಅಪವರ್ತನೀಕರಣ ಪದ್ಧತಿ ಅಂತ ಹೇಳಿ ಕರೀತಾರೆ ಇದೀಗಿಂದ ಎಲ್ಲ ಅಪವರ್ತನ ಪದ್ಧತಿ ಈಗಿಂದ ಯಾವುದು ಅವಿಭಾಜ್ಯ ಅಪವರ್ತನೀಕರಣ ಪದ್ಧತಿಯಿಂದ ಇದನ್ನು ಮಸ ಕಂಡುಹಿಡಬಹುದು ಇನ್ನೂ ಒಂದು ಪದ್ಧತಿ ಐತಿ ಯಾವುದಂತಂದ್ರೆ ಸಹಜ ಭಾಗಾಕಾರ ಪದ್ಧತಿ ಸಹಜವಾಗಿ ಭಾಗಿಸ್ಬಿಡೋದು ಅದು ಹೆಂಗಪ್ಪ ಅಂತಂದ್ರೆ ಮೂವತ್ತು ಮತ್ತು ನಲವತ್ತು ಕಣ್ಣಿಗೆ ಕಾಣಿಸುವಂಗೆ ಎರಡಕ್ಕೂ ಪೂಜೆದಾವು ಹತ್ತರಿಂದ ಭಾಗ ಆಗ್ತೈತಿ ಹತ್ತು ಮೂರಲೇ ಹತ್ತು ನಾಲ್ಕಲೇ ಮುಂದೆ ಆದರೆ ಡೇಂಜರ್ ಹಾಗಾದ್ರೆ ಹತ್ತನ ಮಸ ಹತ್ತನ ಮಸ ಇಲ್ಲಿ ಸಹಜವಾಗಿ ಭಾಗಿಸ್ಬಿಡೋದು ಯಾವ ಸಂಖ್ಯೆ ಐತಿ ಆ ಸಂಖ್ಯೆಯಿಂದ ಇದು ಎರಡು ಯಾವ ಭಾಗ ಆಗ್ತದೆ ಯಾವ ಸಂಖ್ಯೆಯಿಂದ ಭಾಗ ಆಗ್ತೈತಿ ನೋಡ್ರಿ ಅತಿ ದೊಡ್ಡ ಸಂಖ್ಯೆಯನ್ನು ತಗೊಳ್ರಿ ಶಕ್ಯ ಆಗಲಿಲ್ಲ ಅಂದರೆ ನಿಮಗೆ ಯಾವ ಸಂಖ್ಯೆ ಕಾಣಿಸ್ತೈತಿ ಅದರಿಂದ ತಗೊಳ್ರಿ ಅಲ್ಲೇನು ಅವಿಭಾಜ್ಯ ಸಂಖ್ಯೆನ ಬೇಕಂತ ಹೇಳಿ ಏನು ನೇಮಿಲ್ಲ ಇನ್ನೊಂದು ಪದ್ಧತಿ ಐತಿ ಇದು ಅವಿಭಾಜ್ಯ ಅಪವರ್ತನಕರಣ ಪದ್ಧತಿ ಇದು ಸಹಜ ಅಪವರ್ತನ ಪದ್ಧತಿ ಇನ್ನೊಂದು ಅವಿಭಾಜ್ಯ ಅಪವರ್ತನವನ್ನು ಸಪ್ರೇಟ್ ಸಪ್ರೇಟಾಗಿ ಮಾಡುವ ಪದ್ಧತಿ ಮೂವತ್ತು ಮತ್ತು ನಲವತ್ತು ಇದ್ರದ್ದು ಸಪ್ರೇಟ್ ಮಾಡಿರಿ ಇದ್ರದ್ದು ಸಪ್ರೇಟ್ ಮಾಡಿರಿ ಎರಡು ಹದಿನೈದಲೇ ಐದು ಮೂರಲೇ ಮೂರು ಒಂದಲೇ ಎಲ್ಲ ಅಪವರ್ತನಗಳನ್ನು ಬರೆದು ಬಿಡೋದು ಇದು ಎಲ್ಲ ಅಪವರ್ತನ ಪದ್ಧತಿ ಎರಡು ಇಪ್ಪತ್ತಲೇ ಎರಡು ಹತ್ತಲೇ ಐದು ಎರಡಲೇ ಎರಡು ಒಂದಲೇ ಇಲ್ಲಿ ನೋಡ್ರಿ ಎರಡು ಥರ ಆಗಿ ಸಾಮಾನ್ಯ ಇರುವಷ್ಟು ಅಪವರ್ತನಗಳನ್ನು ತಗೊದ್ಬಿಡ್ರಿ ಎರಡು ಕಾಮನ್ ಐತಿ ಐದು ಕಾಮನ್ ಐತಿ ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಮೂರ ಉಳಿತಾವ ನಾವೇನು ಮಾಡೋಣ ಅವು ಕಾಮನ್ ಇಲ್ಲ
ಅದರಿಂದ ಎರಡು ಗುಂಡ್ಲೆ ಐದು ಸರಿ ಹತ್ತು ಮಸ. ಇನ್ನೊಂದು ಪದ್ಧತಿ ಐತಿ, ಆ ಪದ್ಧತಿ ಯಾವುದಪ್ಪ ಅಂತಂದ್ರೆ ಸಹಜ ಭಾಗಾಕಾರ ಪದ್ಧತಿ. ಇದು ಸಹಜ ಅಪವರ್ತನ ಪದ್ಧತಿ. ಇದು ಇದೇನು ಹೇಳಿ, ಸಹಜ ಅಪವರ್ತನ ಪದ್ಧತಿ, ಇನ್ನು ಸಹಜ ಭಾಗಾಕಾರ ಪದ್ಧತಿ. ಇಲ್ಲಿ ಮಾಡ್ತೀನಿ ನೋಡ್ರಿ, 30-40 ದೊಡ್ಡ ಸಂಖ್ಯೆ ಯಾವುದು ಅಂತಂದ್ರೆ 40. ಅದನ್ನು 30ರಲ್ಲೇ ಭಾಗಿಸ್ಕೊಳ್ಳಿ, 31 30. 10 ಉಳಿತಲ್ಲ, ಈ 10ರಿಂದ 30ನ್ನು ಭಾಗಿಸ್ಕೊಳ್ಳಿ, 10 3 30. ಹಾಗಾದರೆ ಯಾವುದು 0 ಮಾಡ್ತೈತೆ ನೋಡ್ರಿ, ಅದು ಮಸ. ಒಟ್ಟು ಎಷ್ಟು ಪದ್ಧತಿ ಇದಾವೆ ನೋಡ್ರಿ. ಒಂದು ಎಲ್ಲ ಅಪವರ್ತನ ಪದ್ಧತಿ, ಎರಡನೇದ್ದು ಅವಿಭಾಜ್ಯ ಅಪವರ್ತನೆ ಅಪವರ್ತನ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸುವ ಪದ್ಧತಿ, ಇನ್ನು ಸಹಜವಾಗಿ ದೊಡ್ಡ ಸಂಖ್ಯೆಯಿಂದ ಭಾಗಿಸುವ ಪದ್ಧತಿ, ಅವಿಭಾಜ್ಯ ಸಂಖ್ಯೆಗಳಿಂದ ಎರಡನ್ನು ಪ್ರತ್ಯೇಕವಾಗಿಸುವ ಪದ್ಧತಿ. ಒಟ್ಟು 5 ಪದ್ಧತಿಯಿಂದ ಮಸ ಕಂಡುಹಿಡಿಬಹುದು. ಇಲ್ಲಿ 1 2 3 4 ಇದೆ, ಇನ್ನೊಂದು 5, ಟೋಟಲ್ 5 ಪದ್ಧತಿಯಿಂದ ಮಸ ಕಂಡುಹಿಡಿಬಹುದು. ಇದು ಯಾವಾಗ ಉಪಯೋಗ ಆಗ್ತೈತಿ ಅಂತಂದ್ರೆ, ನಿಮಗೆ ಗೊತ್ತಿಲ್ಲದಂಥ ಸಂಖ್ಯೆಗಳನ್ನು ಕೊಟ್ಟರು, ಅವಿಭಾಜ್ಯ ಸಂಖ್ಯೆಗಳಿದ್ದು, ಆವಾಗ ಇದನ್ನು ಉಪಯೋಗಿಸೋದು. ನಿಮ್ಗೆ ನಿಮ್ಮ ನೆದರಲ್ಲಿಯ ಮಗ್ಗಿ ಇದ್ದು ಅಂತಂದ್ರೆ, ನಿಮ್ಮ ಕಣ್ಣಳತೆಯ ಮಗ್ಗಿ ಇದ್ದು ಅಂತಂದ್ರೆ ಈ ಪದ್ಧತಿ ಉಪಯೋಗ ಆಗ್ತೈತಿ. ಹೌದು, ಮತ್ತು ಎರಡೂ ಬೇಡ ಅಂತಂದ್ರೆ ಅವಿಭಾಜ್ಯ ಅಪವರ್ತನೀಕರಣ ಪದ್ಧತಿ, ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸುವ ಪದ್ಧತಿ ಅಥವಾ ಈ ಪದ್ಧತಿ, ಇದನ್ನು ಇವುಗಳನ್ನು ಮಾಡೇನ ಮಸ ಕೊಟ್ಟಿರ್ತಾರೆ, ಕೇಳಿರ್ತಾರೋ ಆವಾಗ ಮಸ ಅಂತಂದ್ರೆ ಸಾಮಾನ್ಯ ಅಪವರ್ತನಗಳನ್ನು ತಗೊಂಡು ಮಾಡೋದು. ಅದು ನಿಮ್ಮ ವಿವೇಚನೆಗೆ ಬಿಟ್ಟಂಥ ವಿಷಯ, ನೀವು ನಿರ್ಧಾರ ತಗೋಬೇಕು. ಅದನ್ನು ನಿರ್ಧಾರ ತಗೊಂಡು ಯಾತ್ರೆಯಲ್ಲಿ ಮಾಡಿದ್ರೆ ಕರೆಕ್ಟ್ ಆಗ್ತೈತಿ, ಇದರಲ್ಲೇ ಉಳಿಯುವ ಶಕ್ಯತೆ ಇರ್ತೈತಿ, ಇದರಲ್ಲೇ ಉಳಿಯುವ ಶಕ್ಯ ಇರ್ತಿರ್ತೈತಿ. ಆದರೆ ಇದರಲ್ಲೇ ಮಾತ್ರ ನೆವರ್ ತೆಗೆದೇ ಕೊಡ್ತೈತಿ ನಮಗೆ ಅವಿಭಾಜ್ಯ ಸಂಖ್ಯೆಯನ್ನು, ಇದು ಮಸಾಣ್ಣ ಪರ್ಫೆಕ್ಟಾಗಿ ತೆಗೆದುಕೊಡ್ತೈತಿ. ಇದು ಇದಕ್ಕೆ ಸಹಜ ಭಾಗಾಕಾರ ಪದ್ಧತಿ ಅಂತ ಹೇಳಿ ನಾನು ಇಟ್ಟೆ. ಓಕೆ, ಇಟ್ಟು 4 ಪದ್ಧತಿಗಳಿಂದ ಇದನ್ನು ತೆಗಿಬಹುದು. ಈಗ ನಮ್ಮ ನವೋದಯ ಚಾಲೆಂಜ್ದಲ್ಲಿ ಪುಟ 73ರಲ್ಲಿ ನಿಮಗೆ ಅಪವರ್ತನದ ಬದ್ದಲ್ಲ ಸಿಗ್ತೈತಿ. ಇಲ್ಲಿ ಯಾವ ಸಂಖ್ಯೆ ಅಂತಂದ್ರೆ 437 ಮತ್ತು 323ರ ಮಸ ಏನು ಅಂತಂದಾಗ, ಇಲ್ಲಿ ಸಹಜವಾದಂಥ ಭಾಗಾಕಾರ ಪದ್ಧತಿ ಬಹಳ ಸುಂದರ. ಯಾಕಂದರೆ 4 3 7 7 14 ಮೂರನ್ ಮಗಿಯಾಗಿಲ್ಲ, ಬೆಸ್ ಸಂಖ್ಯೆ ಇರೋದ್ರಿಂದ 2ನ ಮಗಿಯಾಗಿಲ್ಲ, 8ರಲ್ಲೇ ಭಾಗಿಲ್ಲ, 6ರಲ್ಲೇ ಭಾಗಿಲ್ಲ, 5ರಲ್ಲೇ ಆಗೋದಿಲ್ಲ. ಇದನ್ನೆಲ್ಲ ನೋಡ್ಕೋತ ಕೊಡ್ರೂ ಬದಲಿ ಸಹಜವಾಗಿ 437 ಬಾಗಲೇ 323, 3 2 ಪಟ್ಟಂದ್ರೆ 6 ಆಗ್ತೈತಿ, ಆದರೆ ಇದು 4 1ರಲ್ಲಿನ ಕೊಡ್ತೈತಿ. 323 4 1 1 ಇದನ್ನು ಇಲ್ಲಿ ತಗೊಳ್ರಿ. 323 ಮೂರಲೇ ಅಂತಂದ್ರೆ 14 3 42 ಹೌದು, 3ರಲ್ಲೇ ಕೊಡೋದಿಲ್ಲ, 2ರಲ್ಲೇನ ಕೊಡ್ತೈತಿ. 2 14 4 2 8 2 1 2 13ರಾಗ 8 ಆದ್ರೆ 5 ಕೈಲೇ ಬಂದು 9 ಕೈಲೇ ಬಂದು 0 ನೋಡ್ರಿ, ನಮ್ಮ ಲೆಕ್ಕ ಕರೆಕ್ಟ್ ಐತಿ. 114ಕ್ಕಿಂತ 95 ಸಣ್ಣದೈತಿ ಅಂದ್ರೆ ಇನ್ನು 114ನ್ನು ಭಾಗಿಸಿ, 95 ಒಂದಲೇ, 2ರಲ್ಲೇ ಆದರೆ 180ರ ಮೇಲೆ ಹೋಗ್ತೈತಿ 95.
ಹದಿನಾಲ್ಕರಾಗ ಐದು ಆದರೆ ಒಂಬತ್ತು, ಕೈಲೆ ಒಂದು, ಹನ್ನೊಂದರಾಗ ಹತ್ತು ಆದರೆ ಒಂದು, ಇನ್ನು ತೊಂಬತ್ತೈದನ್ನು ತಗೊಂಡ್ರು. ಹತ್ತೊಂಬತ್ತೈದಲೇ ತೊಂಬತ್ತೈದು ಸೊನ್ನೆ. ಹಂಗಾದ್ರೆ ಹತ್ತೊಂಬತ್ತೈದು ಮ ಸಾ. ನಾಲ್ಕುನೂರ ಮೂವತ್ತೇಳು ಮತ್ತು ಮುನ್ನೂರ ಇಪ್ಪತ್ತ್ಮೂರರ ಮ ಸಾ ಹತ್ತೊಂಬತ್ತು ಅಂತೇಳಿ ನೀವು ಮಾಡ್ಬೋದು. ಹೌದು, ಇನ್ನು ಇವು ಪದ್ಧತಿ ಅದಾವಲ್ಲ, ಸಹಜವಾದ ಅಪವರ್ತನ ಪದ್ಧತಿ ಅದು ಇದು ಶಕ್ಯ ಆಗೋದಿಲ್ಲ. ಯಾವ ಸಂಖ್ಯೆಯಿಂದ ಭಾಗಿಸೋರ ವೆರಿ ಕನ್ಫ್ಯೂಷನ್ ಇರುವಾಗ ಈ ಭಾಗಾಕಾರ ಪದ್ಧತಿಯನ್ನು ತಗೋತ್ಬಿಟ್ರಿ. ಓಕೆ, ಇನ್ನೊಂದು ಉದಾಹರಣೆ ನಿಮಗೆ ಹಿಂಗು ಕೇಳ್ತಾರೆ, ಎರಡು ಗುಂಡ್ಲೆ ಮೂರು, ಗುಂಡ್ಲೆ ಐದು, ಗುಂಡ್ಲೆ ಏಳು, ಗುಂಡ್ಲೆ ಏಳು, ಗುಂಡ್ಲೆ ಹನ್ನೊಂದು ಮತ್ತು ನಾಲ್ಕು ಮೂರು ಗುಂಡ್ಲೆ ಮೂರು, ಗುಂಡ್ಲೆ ಐದು, ಗುಂಡ್ಲೆ ಐದು, ಗುಂಡ್ಲೆ ಹನ್ನೊಂದು, ಗುಂಡ್ಲೆ ಹದಿಮೂರರ ಮ ಸಾ ಏನು ಅಂತೇಳಿ ಕೇಳ್ತಾರೆ. ಆವಾಗ ಸಾಮಾನ್ಯ ಇದ್ದದ್ದು ಎರಡುತ್ರೊಳಗೆ ನೋಡ್ಕೊಳ್ರಿ, ಐದು ಸಾಮಾನ್ಯ ಐತಿ, ಹನ್ನೊಂದು ಸಾಮಾನ್ಯ ಐತಿ, ಉಳಿದು ಯಾವ ಸಾಮಾನ್ಯ ಇಲ್ಲ. ಸಾಮಾನ್ಯ ಇದ್ದದ್ದು ಅನ್ನ ಮಾಸ, ಆದ್ದರಿಂದ ಮಾಸ ಸರಿ. ಮೂರು ಗುಂಡ್ಲೆ ಐದು ಗುಂಡ್ಲೆ ಹನ್ನೊಂದು, ಈ ಸಂಖ್ಯೆನೂ ಯಾವುದೈತಿ ಗೊತ್ತಿಲ್ಲ, ಈ ಸಂಖ್ಯೆನೂ ಯಾವುದೈತಿ ಗೊತ್ತಿಲ್ಲ, ಆದರೆ ಇದ್ರ ಮಾಸ ಮಾತ್ರ ಮೂರು ಗುಂಡ್ಲೆ ಐದು ಗುಂಡ್ಲೆ ಹನ್ನೊಂದು. ಈ ರೀತಿ ಬರೀಬಹುದು. ಈಗ ಮಸ ಅಣ್ಣ ಮುಗಿಸ್ದು ಇನ್ನು ಯಾವುದಕ್ಕೆ ಹೋಗೋಣ, ಲಸ ಹೋಗಬೇಕಾದ್ರೆ ಅಪವರ್ತ್ಯ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು ನಿಮಗೆ. ಮಸ ಅಂದ್ರೆ ಸಾರಿ, ಅಪವರ್ತನ ಅಂದ್ರೆ ಭಾಗಿಸುವಂಥ ಸಂಖ್ಯೆ, ಆದರೆ ಇದು ಭಾಗಿಸ್ಕೊಳ್ಳುವಂಥ ಸಂಖ್ಯೆ. ಹೌದು, ಅಪವರ್ತ್ಯ ಅಂದರೆ ಮಗ್ಗಿ. ನೀವು ಕನ್ನಡದಾಗ ಮಗ್ಗಿ ಮಲ್ಟಿಪ್ಲಿಕೇಶನ್ ಟೇಬಲ್, ಇಂಗ್ಲೀಷ್ನಾಗ ಎರಡು ಒಂದು ಎರಡು, ಎರಡು ಎರಡು ನಾಲ್ಕು, ಎರಡು ಮೂರು ಆರು, ಇವೆಲ್ಲ ಎರಡರ ಅಪವರ್ತ್ಯಗಳು. ಆರರ ಅಪವರ್ತ್ಯಗಳು ಯಾವುವು ಅಂತಂದ್ರೆ ಆರು ಒಂದು ಆರು, ಆರು ಎರಡು ಹನ್ನೆರಡು, ಆರು ಮೂರು ಹದಿನೆಂಟು, ಆರು ನಾಲ್ಕು ಇಪ್ಪತ್ನಾಲ್ಕು. ಇದಕ್ಕೆ ಇಂಗ್ಲೀಷ್ನಾಗ ಮಲ್ಟಿಪಲ್ಸ್ ಅಂತ ಹೇಳಿ ಕರೀತಾರೆ, ಮಲ್ಟಿಪಲ್ಸ್. ಹೌದು, ಆರರ ಅಪವರ್ತ್ಯಗಳು. ಆರೊಂದಾರು, ಆರೆರಡು ಹನ್ನೆರಡು, ಆರು ಮೂರು ಹದಿನೆಂಟು, ಆರು ನಾಲ್ಕು ಇಪ್ಪತ್ನಾಲ್ಕು, ಆರು ಐದು ಮೂವತ್ತು, ಮುಗಿದು ಹೋಗುವಂಥವಲ್ಲ, ಎಂಡ್ಲೆಸ್ ಇನ್ಫೈನೆಟ್. ಆದ್ದರಿಂದ ಇದನ್ನು ಈ ಚುಕ್ಕಿಗಳಿಂದ ಸೂಚಿಸ್ತೀವಿ. ಇದು ನೋಡ್ರಿ, ಆರರ ಅತಿ ಚಿಕ್ಕ ಅಪವರ್ತ್ಯವನ್ನು ಹೇಳ್ಬೋದು ತಾಣ ಅಂಥೇಳಿ, ಆರಣ ಅಂಥೇಳಿ. ಅತಿ ದೊಡ್ಡ ಅಪವರ್ತ್ಯ ಯಾವುದು ಅಂತಂದ್ರೆ ಇನ್ಫೈನೆಟ್, ಅನಂತವಾಗಿರುವಂಥ ಸಾಗರದಲ್ಲಿ ಅದನ್ನು ಹುಡುಕಾಡಲಿಕ್ಕೆ ಶಕ್ಯ ಇಲ್ಲ. ಆದ್ದರಿಂದ ಆರರ ಅತಿ ಚಿಕ್ಕ ಅಪವರ್ತ್ಯ ಆರಣ, ಆರರ ಅತಿ ದೊಡ್ಡ ಅಪವರ್ತನ ಆರಣ. ಅತಿ ಚಿಕ್ಕ ಅಪವರ್ತನ ಒಂದಾಗ್ತೈತಿ, ಆದರೆ ಇದು ಒಟ್ಟಿನ ಮೇಲೆ ಅಪವರ್ತ್ಯ ಅಂತಂದ್ರೆ ಮಗ್ಗಿ ಅನ್ನೋದು ಕಲ್ಪನಾ ಬತ್ತು. ಇನ್ನು ಈ ಮಗ್ಗಿ ಇಲ್ಲಿ ನಮಗೆ ಏನು ಕೇಳ್ತಾರೋ ಅಂತಂದ್ರೆ, ಲಸ ಅ ಲಘುತ್ತಮ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಲಸ ಅ ಏನು, ಇದಕ್ಕೆ ಎಲ್ ಸಿ ಎಂ ಲೋಯೆಸ್ಟ್ ಕಾಮನ್ ಮಲ್ಟಿಪಲ್, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇದಂದ್ರೆ ಏನು ಅಂತಂದ್ರೆ, ಇದಂದ್ರೆ ಇನ್ನೇನು ಅಲ್ಲ, ದತ್ತ ಸಂಖ್ಯೆ
ಗಳಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. ದತ್ತ ಸಂಖ್ಯೆಗಳಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. ಟೇಕ್ ಫಾರ್ ಎಕ್ಸಾಂಪಲ್, 20 ಮತ್ತು 30 ಲಸಾಅ ಏನು ಅಂತ ಹೇಳಿ ಕೇಳ್ರೆ, 20ರಲ್ಲೇ ಮತ್ತು 30ರಲ್ಲೇ, 20ರಲ್ಲೇ ಮತ್ತು 30ರಲ್ಲೇ ಯಾವ ಸಂಖ್ಯೆ ಭಾಗ ಆಗ್ತೈತಿ? 20 ಮತ್ತು 30ರಿಂದ ಸಾಕಷ್ಟು ಸಂಖ್ಯೆಗಳು ಭಾಗ ಆಗ್ತಾವೆ. ಆದರೆ 20 ಮತ್ತು 30ರಿಂದ ಭಾಗ ಆಗುವಂಥ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಂದ ಕೇಳಿದಾಗ, ಇದನ್ನು ಸಾಕಷ್ಟು ರೀತಿಯಲ್ಲಿ ನಾವು ಸಾಕಷ್ಟು ಪದ್ಧತಿಗಳಲ್ಲಿ ಮಾಡ್ಬೋದು. ಅದರೊಳಗೆ ಯಾವುದು ಅಂತಂದ್ರೆ, ಫಸ್ಟಕ್ಕೆ ನೀವು ತಿಳ್ಕೋಬೇಕಾದ್ದು ಎಲ್ಲ ಅಪವರ್ತ್ಯ ಪದ್ಧತಿ. ನೋಡ್ರಿ, 20ರ ಎಲ್ಲ ಅಪವರ್ತ್ಯಗಳು, 20ರ ಎಲ್ಲ ಅಪವರ್ತ್ಯಗಳು, 21, 20, 22, 40, 23, 60, 24, 80, 25, 100, ಇದೇನು ಮುಗಿದಿಲ್ಲ. ಹೌದು, ಇನ್ನೊಂದು ಎರಡು ತಗೊಳ್ರಿ, ಬೇಕಾಗ್ತಾವೆ. ಹೌದು, 30ರ ಎಲ್ಲ ಅಪವರ್ತ್ಯಗಳು, 31, 30, 32, 60, 33, 90, 34, 120, ಇವೇನು ಮುಗಿದಿಲ್ಲ. ಈಗ ಈ ಎರಡು ತ್ರನ ಬಗ್ಗೆ ಆಗಿರುವಂಥ ಸಂಖ್ಯೆ ಯಾವುದತ್ತಂದ್ರೆ 60, ಇದ್ರ ಮಲ್ಟಿಪಲ್ಸ್ 120. 60ರ ಮಗ್ಗಿನ ಇದ್ರ ಬಗ್ಗೆ ಐತಿ. ಹಾಗಾದರೆ 20 ಮತ್ತು 30ರ ಈ ಸಾಮಾನ್ಯ ಅಪವರ್ತ್ಯಗಳು, ಸಾಮಾನ್ಯ ಅಪವರ್ತ್ಯಗಳು ಯಾವ್ಯಾವ ಅಂತಂದ್ರೆ 60, 120, ಇವುಗಳಲ್ಲಿ ಅಗದಿ ಚಿಕ್ಕದ್ದು ಯಾವುದು ಅಂತಂದ್ರೆ 20 ಮತ್ತು 30ರ ಲಸಾಅ 60. ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 60. ಏನು? ದತ್ತ ಸಂಖ್ಯೆಗಳಿಂದ, ಕೊಟ್ಟಂಥ ಸಂಖ್ಯೆಗಳಿಂದ, ದತ್ತ ಅಂದ್ರೆ ಕೊಟ್ಟ ಸಂಖ್ಯೆಗಳಿಂದ ಭಾಗವಾಗುವ ಅತಿ ಚಿಕ್ಕ, ಲಘುತ್ತಮ. ಲಘುತ್ತಮ ಅಂದರೆ ಲಘು ಕೋಣ, ಚಿಕ್ಕ ಕೋಣ, 90 ಅಂಶಕ್ಕಿಂತ ಕಡಿಮೆ, ಲಘು ಚಿಕ್ಕ ಸಂಖ್ಯೆ 60. ಅದು ಮಸಾ ದತ್ತ ಸಂಖ್ಯೆಗಳನ್ನು ಭಾಗಿಸುವ ಅತಿ ದೊಡ್ಡ ಸಂಖ್ಯೆ. ಹೌದು, ಇದು ದತ್ತ ಸಂಖ್ಯೆಗಳಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ. ಇದು ಎಲ್ಲ ಅಪವರ್ತ್ಯ ಪದ್ಧತಿ. ಇದು ಒಳ್ಳೆಯದೈತಿ, ಆದರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇದ್ದಂಗೆ ಐತಿ. ಒಂದು ಸಣ್ಣದನ್ನು ತೆಗಿಲಿಕ್ಕೆ ಎಷ್ಟು ಗುದ್ದಾಡ್ಬೇಕು ನೋಡ್ರಿ. ಅದಕ್ಕೆ ಈ ಪದ್ಧತಿಗಿಂತ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಅವಿಭಾಜ್ಯ ಸಂಖ್ಯೆಯಿಂದ ಭಾಗಿಸುವ ಪದ್ಧತಿ. ಹೆಂಗಪ್ಪ ಅಂತಂದ್ರೆ, 20, 30, 20, 30 ಭಾಗಿಸ್ಕೋತ ಹೋಗುದು ಒಂದು ಬರುತಕ್ಕ. ಇದು ಐದನ್ ಬಗ್ಗೆ ಆಗದವ, 5, 4, 5, 6. ಇಲ್ಲಿ 10ರಲ್ಲೇ ತಗೊಳ್ಳೋಂಗಿಲ್ಲ, ಯಾಕೆ ಹೇಳ್ರಿ? ಅವಿಭಾಜ್ಯ ಸಂಖ್ಯೆ ಅಲ್ಲ. ಇನ್ನು 2, 2, 2, 3. 2, 3 ಭಾಗ ಆಗೋದಿಲ್ಲ ಅಂತ ಹೇಳಿಬಿಡುವಂಗಿಲ್ಲ, ಎರಡನ್ನೂ ಭಾಗಿಸೋದು 2, 1, 3 ಹಂಗೆ ತೊಗೊಳ್ಬಿಡ್ದಿಲ್ಲ, 3ನ್ನ ಆ್ಯಸ್ ಇಟ್ ಈಸ್ ತೊಗೊಂಡ್ಬಿಡು. ಯಾಕಂದರೆ ಇಲ್ಲಿ ಭಾಗಿಸೋರದು 1 ಹಂಗೆ ಬತ್ತು, 3 ಇನ್ನು ಇತರನ್ನೆಲ್ಲ ಏರಿಕೆ ಕ್ರಮದಾಗ ಬರೋದ್ಬಿಡೋದು. 2, 2, 3, 5. 5, 3, 15, 2, 32, 60. ಇದೀಗೂ 60 ಬಂದಿತ್ತು. ಇದು ಏನಿದು? ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸುವ ಪದ್ಧತಿ. ಇನ್ನು ಸಪ್ರೇಟ್ ಸಪ್ರೇಟ್ ಆಗಿನೂ ಭಾಗಿಸ್ತಾರೆ. ಹೆಂಗಪ್ಪ ಅಂತಂದ್ರೆ, 20ರ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ತೆಗೆದು
ಮೂವತ್ತರೂ ಎಲ್ಲ ಅಪವರ್ತನಗಳನ್ನು ತೆಗೆದು ಎರಡು ಹತ್ತಲೆ ಎರಡು ಐದಲೆ ಐದು ಒಂದಲೆ ಹೌದು ಇನ್ನು ಮೂವತ್ತರೂ ಎಲ್ಲ ತೆಗೆದು ಎರಡು ಹದಿನೈದಲೆ ಐದು ಮೂರಲೆ ಮೂರು ಒಂದಲೆ ನೋಡ್ರಿ ಸಾಮಾನ್ಯ ಇದ್ದದ್ದೂ ಒಂದು ಸಾಮಾನ್ಯ ಇದ್ದದ್ದು ಒಂದು ಸಲ ಬರೀಬೇಕು ಸಾಮಾನ್ಯ ಇದ್ದದ್ದು ಗುರ್ತ ಮಾಡ್ಕೊಳ್ರಿ ಇವತ್ತಿನ ಸಾಮಾನ್ಯ ಇದ್ದದ್ದು ಏನು ಮಾಡೋದು ಒಂದು ಸಲ ಬರೀದು ಎರಡು ಗುಂಡ್ಲೆ ಐದು ಇನ್ನು ಇಲ್ಲೇನು ಉಳಿದವಲ್ಲ ಅದ್ರೂ ಬರೀದು ಇಲ್ಲೇನು ಉಳಿದತ್ಲೆ ಅದನ್ನೂ ಬರೀದು ಇದನ್ನು ಹಂಗ ಗುಣಿಸುವಂಗಿಲ್ಲ ಏನ ಏರಿಕೆ ಕ್ರಮದಾಗ ಬರೀದು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಐದು ಮೂರಲೆ ಹದಿನೈದು ಎರಡಲೆ ಮೂವತ್ತೆರಡಲೆ ಅರವತ್ತು ಹೌದು ಇದು ಒಂದು ಪದ್ಧತಿ ಇನ್ನು ಇದೇ ಈಗಿನಗತ್ಲೆ ಸಹಜವಾಗಿಯೂ ಭಾಗಿಸ್ಬೋದು ಇಪ್ಪತ್ತು ಮೂವತ್ತು ಒಂದೇ ಸಂಖ್ಯೆಯಿಂದ ಭಾಗಿಸ್ತಾವು ಅತನ್ನೋದು 100% ಕನ್ಫರ್ಮ್ ಆದ ನಂತರ ನೀವು ಹತ್ತರಲೆ ತೊಗೋಬಹುದು ಹತ್ತೆರಡಲೆ ಹತ್ತು ಮೂರಲೆ ನೋಡ್ರಿ ಎರಡು ಮತ್ತು ಮೂರು ಎಂಥ ಸಂಖ್ಯೆಗಳದಾವು ಅವಿಭಾಜ್ಯ ಸಂಖ್ಯೆಗಳದಾವು ಬೇರೆ ಬೇರೆ ಅವಿಭಾಜ್ಯ ಸಂಖ್ಯೆ ಇದ್ದು ಅಂದ್ರೆ ಅಟ್ಟ ಒಂದೇ ನಮೂನೆ ಅವಿಭಾಜ್ಯ ಸಂಖ್ಯೆ ಇದ್ದು ಅಂದ್ರೆ ಮತ್ತೆ ಅದರಲ್ಲಿ ಭಾಗ ಆಗ್ತೈತಿ ಈಗ ಎರಡು ಮತ್ತು ಮೂರು ಬೇರೆ ಬೇರೆ ಅವಿಭಾಜ್ಯ ಸಂಖ್ಯೆ ಇರೋದ್ರಿಂದ ಇದನ್ನು ಡೈರೆಕ್ಟಾಗಿ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಹತ್ತು ಹತ್ತು ಮೂರಲೆ ಮೂವತ್ತೆರಡಲೆ ಅರವತ್ತು ಈ ರೀತಿಯೂ ಮಾಡ್ಬೋದು ಇದನ್ನು ಮಾಡಬೇಕಾದ್ರೆ ವ್ಯವಧಾನ ಭಾಳ ಬೇಕು ಹೌದು ಮಗ್ಗಿ ಕನ್ಫರ್ಮ್ ಆಗಿರಬೇಕು ಮತ್ತು ಇಲ್ಲಿ ಬಂದ ನಂತರ ಗಟ್ಟಿತನ ಇರಬೇಕು ಏನೋ ನೇಮ್ಗಳನ್ನ ನೆನಪಿಟ್ಕೋಬೇಕು ಅವರು ಇದಕ್ಕೆ ಬೆಣ್ಣೆ ಹತ್ತಬೋದು ಇಲ್ಲಾಂದ್ರೆ ಭಾಳ ಸುಂದರ ಪದ್ಧತಿ ಅಂದ್ರಲ್ಲ ಸಹ ತೆಗಿಲಿಕ್ಕೆ ಈ ಪದ್ಧತಿ ಟೈಮ್ ವೇಸ್ಟ್ ಆಗೋದಿಲ್ಲ ಎಲ್ಲಿ ತಪ್ಪಾಗೋದಿಲ್ಲ ಯಾಕಂದ್ರೆ ಸಹಜವಾಗಿ ಎಲ್ಲ ಉಳ್ಕೋತ ಹೋಗಿಬಿಡ್ತಾವೆ ಆದ್ದರಿಂದ ಈ ಪದ್ಧತಿಯನ್ನು ಉಪಯೋಗಿಸಿ ಲಸ ತೆಗಿಬಹುದು ಇನ್ನು ನಿಮಗೆ ಹಿಂಗೂ ಕೇಳ್ತಾರೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹನ್ನೊಂದು ಮತ್ತು ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಗುಂಡ್ಲೆ ಹದಿನೇಳರ ಲ ಸಾ ಅ ಏನು ಅಂತೇಳಿ ಕೇಳ್ತಾರೆ ಆವಾಗ ಮೊದಲು ಏನು ಮಾಡಬೇಕು ಸಾಮಾನ್ಯ ಇದ್ದದ್ದು ಗುರ್ತ ಮಾಡ್ಕೊಳ್ರಿ ಏಳು ಸಾಮಾನ್ಯ ಐತಿ ಹನ್ನೊಂದು ಸಾಮಾನ್ಯ ಐತಿ ಅದು ಸಾಮಾನ್ಯ ಇದ್ದದ್ದು ಮುಗಿದು ಇವತ್ತನ್ನೆಲ್ಲ ಒಮ್ಮೆ ಬರೀದು ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಇಲ್ಲೇ ಐತಿ ಇಲ್ಲೇ ಐತಿ ಇನ್ನು ಈಚೆ ಕಡೆ ಏನು ಉಳಿದಾವ ನೋಡ್ರಿ ಈ ಮೂರು ಮತ್ತು ಹನ್ನೊಂದು ಉಳಿದಾವು ಅವತ್ತನ್ನು ಬರ್ರಿ ಈಚೆ ಕಡೆ ಏನು ಉಳಿದಾವ ನೋಡ್ರಿ ಹದಿಮೂರು ಗುಂಡ್ಲೆ ಹದಿನೇಳು ಉಳಿದಾವು ಆದ್ದರಿಂದ ಈ ಸಂಖ್ಯೆ ಮತ್ತು ಈ ಸಂಖ್ಯೆಯ ಲಸ ಏನು ಅಂತಂದ್ರೆ ಇದನ್ನು ಏರಿಕೆ ಕ್ರಮದಾಗ ಬರೋದ್ಬಿಡೋದು ಎರಡು ಗುಂಡ್ಲೆ ಐದು ಗುಂಡ್ಲೆ ಏಳು ಸಾರಿ ಎರಡು ಗುಂಡ್ಲೆ ಇದು ಹದಿಮೂರು ಐತೆನೇ ಇದೆ ಏನು ಮೂರಿಲ್ಲ ಹಾಂ ಮೂರು ಐತೆ ಎರಡು ಗುಂಡ್ಲೆ ಮೂರು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಗುಂಡ್ಲೆ ಹದಿನೇಳು ಹೌದು ಇದು ಲ ಸಾ ಹೌದು ಈ ರೀತಿ ಲ ಸಾ ಮತ್ತು ಮಸಾನ್ನ ನೀವು ತೆಗಿಬಹುದು ಇದರ ಮೇಲಿನ ಸಮಸ್ಯೆಗಳನ್ನು ನನ್ನ ಮುಂದಿನ ಅವಧಿಯಲ್ಲಿ ತಗೊಳ್ತೀನೋ ಧನ್ಯವಾದ